ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಜಿರಳೆಗಳಿಗೆ ಮತ್ತು ಇರುವಂಥ ಚಿಕ್ಕ ಚಿಕ್ಕ ಸೊಳ್ಳೆ ಇದಕ್ಕೆಲ್ಲ ಸೂಪರ್ ಹೋಮ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ನೀವು ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲಿದ್ದಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ಫಸ್ಟ್ ಜಿರ್ಲೆಗಳಿಗೆ ಟಿಪ್ಸ್ ಹೇಳ್ತೀನಿ ಇದಕ್ಕೆ ಬಜೆ ಬೇರು ಅಂತ ಹೇಳ್ತಾರೆ ಆಯುರ್ವೇದ ಅಂಗಡಿಯಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಈಗ ಇದನ್ನು ಚೆನ್ನಾಗಿ ಸುಟ್ಕೋಬೇಕು ಹೀಗೆ ಮಾಡುವಾಗಲೇ ಇದರಿಂದ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ ಅದಾದ ನಂತರ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋತೀನಿ ಎಲ್ಲೆಲ್ಲಿ ಜಿರ್ಲೆಗಳು ಜಾಸ್ತಿ ಓಡಾಡುತ್ತೆ ಅಲ್ಲಿ ಇದನ್ನು ಇಡಬೇಕು ಸಿಂಕ್ ಎಲ್ಲಗಾಗಿರ್ಬೋದು ಸ್ಟೌವ್ ಹತ್ತಿರ ಆಗಿರ್ಬೋದು ಅಲ್ಲಿ ಇದನ್ನು ಇಟ್ಟರೆ ಆ ಕಡೆ ಕಾಕ್ರೋಚ್ ಬರೋದೇ ಇಲ್ಲ ಡ್ರೆಸ್ ಎಲ್ಲ ಇಡೋವಂತ ಕಬೋರ್ಡ್ನಲ್ಲಿ ಚಿಕ್ಕ ಚಿಕ್ಕ ಕೀಟಗಳು ತುಂಬಾ ಇರುತ್ತೆ ಅಲ್ವಾ ಅದಕ್ಕೆ ಇದನ್ನ ಈ ರೀತಿ ಒಂದು ಟಿಶ್ಯೂ ಪೇಪರ್ನಲ್ಲಿ ಇಟ್ಕೊಂಡು ಕಬೋರ್ಡ್ ಒಳಗಡೆ ಇಟ್ಟರೆ ಯಾವುದೇ ಕೀಟಗಳು ಆ ಕಡೆ ಬರೋದಿಲ್ಲ ತುಂಬ ಜನ ಕಿಚನಲ್ಲಿ ಚಿಕ್ಕ ಚಿಕ್ಕ ಸೊಳ್ಳೆಗಳು ತುಂಬ ಇರುತ್ತೆ ಇದಕ್ಕೆ ಗುಂಗುರು ಅಂತ ಕೂಡ ಹೇಳ್ತಾರೆ ಇದಕ್ಕೆ ಈಗ ಟಿಪ್ಸ್ ಹೇಳ್ತೀನಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೆ ಕರ್ಪೂರ ಹಾಕ್ತಾ ಇದ್ದೀನಿ ಇದು ಪೂಜೆಗೆ ಯೂಸ್ ಮಾಡುವಂಥ ಕರ್ಪೂರ ಇದನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಬೇಕು ಈ ನೀರಲ್ಲಿ ಕಿಚನ್ ಕೌಂಟರ್ ಟಾಪ್ ಕಿಚನ್ ಸೈಡಲ್ಲಿ ಇರುವಂಥ ಟೈಲ್ಸ್ಗೆ ಕೆಳಗಡೆ ಎಲ್ಲ ಕಡೆಯೂ ಇದರಿಂದ ಒರೆಸ್ಕೋಬೇಕು ಮತ್ತು ಮಿಕ್ಕಿದ ನೀರನ್ನು ಕಿಚನಲ್ಲಿ ಕಾರ್ನರಲ್ಲಿ ಇಟ್ಕೋಬೋದು ಈ ಸ್ಮೆಲ್ಲಿಗೆ ಆ ಚಿಕ್ಕ ಚಿಕ್ಕ ಸೊಳ್ಳೆಗಳು ಬರೋದು ಕಡಿಮೆ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದೊಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್